ಫ್ರೆಂಡ್ಸ್ ಇವಾಗ ರಾತ್ರಿ ಆಗಿದೆ ಸೊ ನಾನು ಡೆಲಿವರಿ ರೂಮ್ಗೆ ಹೋಗ್ತಾ ಇದ್ದೀನಿ ಈ ವ್ಲಾಗ್ ಇಲ್ಲಿಂದ ರಾಜು ಕಂಟಿನ್ಯೂ ಮಾಡ್ತಾರೆ ಏಕೆಂದರೆ ನಾನು ಒಳಗಡೆ ಫೋನ್ ಅಲೋ ಇಲ್ಲ ಅದಕ್ಕಾಗಿ ಸೊ ನನಗೂ ಕೂಡ ಗೊತ್ತಿಲ್ಲ ಡೆಲಿವರಿ ಯಾವಾಗ ಆಗುತ್ತೆ ಅಂತ ಹೇಳಿ ನಾನಿವಾಗ ಒಳಗಡೆ ಹೋದರೆ ಮತ್ತೆ ನನಗೆ ಹೊರಗಡೆ ಬಿಡೋ ಬಿಡೋದಿಲ್ಲ ಸೊ ಇಲ್ಲಿಂದ ರಾಜು ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ ಈ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗಾಗಿ ಮಿಸ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಹಾಗೆ ಯಾರೆಲ್ಲ ಈ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸೊ ಯಾರೆಲ್ಲ ಲೈಕ್ ಮಾಡ್ತಿರಲ್ಲ ನನಗೆ ಗೊತ್ತಾಗತ್ತೆ ಇಷ್ಟು ಜನ ವೆಯ್ಟ್ ಮಾಡ್ತಾ ಇದ್ರಿ ಅಂತ ಓಕೆ ಫ್ರೆಂಡ್ಸ್ ನಾನು ಡೆಲಿವರಿ ಆದಮೇಲೆ ಮಗು ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಟೈಮ್ ಫೋರ್ ಫಾರ್ಟಿ ಏಯ್ಟ್ ಆಗಿದೆ ಎಲ್ಲರೂ ನಾವು ಹೊರಗಡೆ ಕುಂತು ವೆಯ್ಟ್ ಮಾಡ್ತಾ ಇದ್ದೀವಿ ಒಳಗಡೆ ಲೇಬರ್ ರೂಮ್ನಲ್ಲಿ ಇದ್ದಾರೆ ಲೇಬರ್ ರೂಮ್ ಒಳಗೆ ನಾನು ಬಿಡ್ತಾರೆ ಅಂತ ಮಾಡಿದ್ದೆ ಒಬ್ಬ ಒಬ್ಬರು ಇರ್ಬೋದು ಅಂತ ಮಾಡಿದ್ದೆ ಆದರೆ ಅವರು ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಅವರು ಶಾರೋನ್ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ನೀವು ಕೂಡ ರೆಸ್ಟ್ ಮಾಡಿ ಅಂತ ಹೇಳಿ ಈಗ ನರ್ಸ್ ಬಂದು ಹೇಳಿದರು ನರ್ಸ್ ಬಂದು ರೆಸ್ಟ್ ಮಾಡಿ ಅಂತ ಹೇಳಿದರು ಕೂಡ ಈಗ ನಾಲ್ಕು ಗಂಟೆ ಮೇಲೆ ಆದರೂ ಕೂಡ ನನಗೆ ನಿದ್ದೆನೇ ಬರ್ತಾ ಇಲ್ಲ ಶಾರೋನ್ಗೆ ಇನ್ನೂ ಡೆಲಿವರಿ ಪೈನ್ಸ್ ಬಂದಿಲ್ಲ ಡೆಲಿವರಿ ಪೈನ್ಸ್ ಸ್ಟಾರ್ಟ್ ಆದಮೇಲೆ ಅವರು ಡೆಲಿವರಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಎಲ್ಲ ಅಪ್ಲಿಕೇಶನ್ನು ಅದು ಇದು ಅಂತ ಹೇಳಿ ಸ್ವಲ್ಪ ಪ್ರಾಸೆಸ್ ಇರುತ್ತಲ್ಲ ಅದೆಲ್ಲ ಮಾಡ್ಕೊತಾ ಇದ್ದಾರೆ ಅವರು ಆಮೇಲೆ ನನಗೂ ನಿದ್ದೆನೇ ಇಲ್ಲ ಇಲ್ಲೇ ಆಸ್ಪತ್ರೆಯಲ್ಲೇ ಆ ಕಡೆ ಈ ಕಡೆ ಸ್ವಲ್ಪ ನಡೀತಾ ಹಂಗೆ ಪ್ರಾರ್ಧನೆ ಇದ್ದೀನಿ ದೇವರಲ್ಲಿ ಬಿಡ್ಕೊತಾ ಇದ್ದೀನಿ ಏನೂ ಆಗಬಾರ್ದು ನಾರ್ಮಲ್ ಆಗಬೇಕು ಎಂದು ಯಾಕೆಂದರೆ ನನಗೂ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸೇ ಇಲ್ಲ ಫಸ್ಟ್ ಟೈಮ್ ಯಾವ ರೀತಿ ಆಗುತ್ತೆ ಏನಾಗುತ್ತೆ ಏನು ಮಾಡಬೇಕು ಏನು ಗೊತ್ತಿಲ್ಲ ಜೀರೋ ಆದರೂ ಕೂಡ ದೇವರಿದ್ದಾರೆ ಎಂದು ಧೈರ್ಯದಿಂದ ಎಲ್ಲ ಮುಂದೆ ಹೋಗ್ತಾ ಇದ್ದೀವಿ ಶಾರೋನ್ಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಲೇ ನಾವು ನಂಬ್ಕೊಂಡು ಬಂದಿದ್ದೀವಿ ಆದರೆ ಈಗ ಸಿ ಸೆಕ್ಷನ್ ಆಗುತ್ತೋ ನಾರ್ಮಲ್ ಡೆಲಿವರಿ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀರಾ ನಾನು ಕೂಡ ಪ್ರಾರ್ಥನೆ ಮಾಡಿಕೊಂಡೇ ಬಂದಿದ್ದೀನಿ ದೇವ್ರು ನಡೆಸ್ತಾರೆ ದೇವರು ನಮಗೇನು ಬೇಕೋ ಅದನ್ನು ಕರೆಕ್ಟಾಗಿ ದೇವರಿಗೆ ಗೊತ್ತು ಅದೇ ದೇವರು ಮಾಡ್ತಾರೆ ಅಂತ ನಂಬ್ಕೊಂಡು ಇಲ್ಲಿ ಬಂದಿದ್ದೀವಿ ನೋಡೋಣ ವೆಯ್ಟ್ ಮಾಡೋಣ ಏನಾಗುತ್ತೆ ಅಂತ ಈಗ ಬೆಳಿಗ್ಗೆ ಆರು ಗಂಟೆ ಹತ್ತಿರ ಆಗಿದೆ ಇದಕ್ಕಿದ್ದಾಗ ನರ್ಸ್ ಬಂದುಬಿಟ್ಟು ನೈಲ್ ಪಾಲಿಷ್ ಎಲ್ಲ ರಿಮೂವ್ ಮಾಡಬೇಕು ಅಂತ ಅದಕ್ಕೆ ನೈಲ್ ಪಾಲಿಷ್ ರಿಮೂವರ್ ಮನೆಯಿಂದ ತಗ್ ತರಬೇಕು ಅಂತ ಇದ್ದೀನಿ ಫ್ರೆಂಡ್ಸ್ ಶಾರೋನ್ಗೆ ಡೆಲಿವರಿ ಆಯಿತು ಈಗ ಶಾರೋನ್ ಮಲಗಿದ್ದಾರೆ ಅಂತ ರೂಮ್ಗೆ ಶಿಫ್ಟ್ ಮಾಡೋದಕ್ಕೆ ಇನ್ನೂ ಒಂದು ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ದಾರೆ ನಾವೆಲ್ಲರೂ ತುಂಬ ಖುಷಿಯಿಂದ ವೇಟ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಪೋರ್ಟ್ಗೆ ಮತ್ತು ಪ್ರಾರ್ಥನೆ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹಾಯ್ ಫ್ರೆಂಡ್ಸ್ ನಾನು ಮತ್ತು ಮಗು ಆರೋಗ್ಯವಾಗಿದ್ದೀವಿ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ ಮತ್ತು ನೀವು ಎಷ್ಟು ಜನ ಕಾಮೆಂಟ್ಸ್ ಮಾಡಿ ಕೇಳ್ತಾ ಇದ್ದೀರಾ ತುಂಬ ಖುಷಿ ಆಯಿತು ನನಗೆ ನಿಮ್ಮ ಕಾಮೆಂಟ್ಸ್ ಎಲ್ಲ ಓದಿ ಸೊ ತುಂಬ ಜನರು ನನಗೋಸ್ಕರ ಪ್ರೇಯರ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ ಸೊ ಇವಾಗ ಡೆಲಿವರಿ ರೂಮಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಪಾಪ ರಾಜು ನನಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಎಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಬಟ್ ಅವರಿಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪಾಪ ತುಂಬ ಕೇರ್ ಮಾಡ್ತಾ ಇದ್ದಾರೆ ನನಗೆ ಆ್ಯಕ್ಚುಲಿ ನಾನು ಆ್ಯಕ್ಟಿವ್ ಆಗೇ ಇದ್ದೀನಿ ಏನಂದರೆ ಸ್ವಲ್ಪ ಪೇಯ್ನ್ ಇದೆ ಅಷ್ಟೇ ಇನ್ನು ಉಳಿದಿದ್ದೆಲ್ಲ ನಾರ್ಮಲ್ ಆಗಿದೆ ಸ್ವಲ್ಪ ಸುಸ್ತಾಗ್ತಾ ಇದೆ ಸೊ ಜಾಸ್ತಿ ಏನೂ ನಡೆಯೋಕ್ಕಾಗೋದಿಲ್ಲ ಆ ರೀತಿಯಾಗಿರೋದ್ರಿಂದ ರಾಜು ಈ ಟೈಮ್ನಲ್ಲಿ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ರು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನಡೆಯೋಕ್ಕಾಗತ್ತೆ ಅಂತೇಳಿ ಅವರು ಬೇಡ ನಾನು ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗ್ತೀನಿ ಅಂತಿದ್ದಾರೆ ಸೊ ನೋಡಿ ನಾನು ಆರಾಮಾಗಿ ನಡೀತಾ ಇದ್ದೀನಲ್ವ ಇವಾಗ ಫ್ರೆಶಪ್ ಆಗಿ ಬರ್ತೀನಿ ಆನಂತರ ಮಗುಗೂ ಕೂಡ ಸ್ನಾನ ಮಾಡಿಸ್ತಾ ಇದ್ದಾರೆ ಫ್ರೆಂಡ್ಸ್ ಈಗ ಪಾಪುದೂ ಕೂಡ ಸ್ನಾನ ಮುಗೀತು ನೀವು ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ರಲ್ವ ಪಾಪುನ ನೋಡಬೇಕು ಅಂತ ಸೊ ನಾನು ನಿಮಗೆ ತೋರಿಸ್ಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ನೀವೆಲ್ಲರೂ ಕೂಡ ಬೇಬಿಗೆ ಬ್ಲೆಸ್ ಮಾಡ್ತೀರಾ ಅಂತ ನನಗೆ ಗೊತ್ತು ಆಶೀರ್ವದಿಸ್ತೀರಾ ಸೊ ನಾನು ಈ ದೃಷ್ಟಿ ಇದೆಲ್ಲ ನಂಬೋದಿಲ್ಲ ಯಾಕೆಂದರೆ ನೀವೆಲ್ಲ ನಾನು ಫ್ಯಾಮಿಲಿ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ ನೋಡೋದ್ರಿಂದ ಪಾಪುಗೆ ಯಾವುದೇ ರೀತಿ ದೃಷ್ಟಿ ಆಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಸೊ ನನಗೆ ಗರ್ಲ್ ಬೇಬಿ ಆಗಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗಂತೂ ಸೊ ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನೋಡ್ತಾ ಇರ್ಬೋದು ತುಂಬ ಕ್ಯೂಟ್ ಕ್ಯೂಟ್ ಆಗಿದ್ದಾಳೆ ಹಾಗೆ ಪಾಪು ವೆಯ್ಟ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ತ್ರೀ ಫೋರ್ ಇತ್ತು ಸೊ ನನ್ನ ಮಗುನ ನಾನು ಎತ್ಕೊಂಡಾಗ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ ಸೊ ನೋಡ್ತಾ ಇರ್ಬೋದು ತುಂಬಾ ಕ್ಯೂಟ್ ಆಗಿದ್ದಾಳೆ ಅಲ್ವಾ ನನಗೆ ಡೆಲಿವರಿ ಆಗಿದ್ದು ಬೆಳಗ್ಗೆ ನೈನ್ ಥರ್ಟಿಗೆ ಪಾಪು ಬೆಳಗ್ಗೆ ಹುಟ್ಟಿರೋದ್ರಿಂದ ಆ ಪಾಪುಗೆ ಬೆಳಗ್ಗೆ ನಿದ್ದೆ ಜಾಸ್ತಿ ಇರತ್ತೆ ಅಂತೆ ನಾನಂತೂ ಪಾಪುನ ಎತ್ಕೊಂಡು ಸಕ್ಕತ್ತಾಗಿ ಆಟ ಆಡ್ಬಿಟ್ಟಿದ್ದೀನಿ ತುಂಬಾ ಖುಷಿ ಆಗ್ತಾಯಿತ್ತು ಸೊ ಅದು ಪಿಳಿಪಿಳಿಯಾಗಿ ಸಣ್ಣ ಸಣ್ಣ ಕಣ್ಣು ಚಿಕ್ಕ ಚಿಕ್ಕ ಕೈಗಳು ನೋಡಿಬಿಟ್ಟು ನನಗಂತೂ ಎಷ್ಟು ಖುಷಿ ಹೇಳೋಕ್ಕೆ ಆಗೋದಿಲ್ಲ ಆ ಖುಷಿ ಅಂತೂ ನನಗೆ ಹಾಸ್ಪಿಟಲಲ್ಲಿ ತುಂಬ ಕೇರಿಂಗ್ ಇತ್ತು ಅಂದರೆ ನನಗೆ ಮಗುಗೆ ತುಂಬ ಅಂದರೆ ತುಂಬ ಕೇರಿಂಗ್ ಇತ್ತು ಎವ್ರಿ ಫಿಫ್ಟೀನ್ ಮಿನಿಟ್ಸ್ಗೆ ನರ್ಸ್ ಆಗಿರಬಹುದು ಡಾಕ್ಟರ್ಸ್ ಆಗಿರ್ಬೋದು ಬಂದು ಪ್ರತಿ ವಿಷಯನ ವಿಚಾರಿಸ್ಕೊಂಡು ಹೋಗ್ತಾಯಿದ್ರು ಮಗುಗೆ ಯಾವ ಟೈಮ್ಗೆ ಫೀಡ್ ಮಾಡಬೇಕು ನಾನು ಹೇಗೆ ಕೇರ್ ತೊಗೋಬೇಕು ನಾನು ಯಾವುದೆಲ್ಲ ಡಯಟ್ ಫಾಲೋ ಮಾಡಬೇಕು ಇದೆಲ್ಲ ಡಿಟೇಲಾಗಿ ಹೇಳ್ತಾಯಿದ್ರು ಸೊ ಇನ್ನೂ ಹಾಸ್ಪಿಟಲಲ್ಲೇ ಟೂ ಡೇಸ್ ಇರಬೇಕಂತೆ ಇವಾಗ ಮಧ್ಯಾಹ್ನ ಆಗಿದೆ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ನಾನು ಸೊ ಈಗ ಊಟ ಮಾಡ್ತಾಯಿದ್ದೀನಿ ನಾನು ಯಾವುದೇ ರೀತಿಯಾದಂಥ ಪಥ್ಯ ಇರೋವಂಥ ಅವಶ್ಯಕತೆ ಇಲ್ಲ ಎಲ್ಲ ತಿನ್ಬೋದು ಅಂತ ಹೇಳಿದ್ದಾರೆ ಯಾಕೆಂದರೆ ಹೆಣ್ಮಗು ಆಗಿರೋದ್ರಿಂದ ಸೊ ಆ ರೀತಿ ಏನು ಕಂಡೀಷನ್ಸ್ ಇಲ್ಲ ಎಲ್ಲ ತಿನ್ಬೋದಂತೆ ಇಂದ ಹಿಡಿದು ಎಲ್ಲ ತಿನ್ಬೋದು ಸೊ ನೋಡ್ಬೋದು ನೀವು ಇಲ್ಲಿ ವೆಜ್ ಸಲಾಡ್ ಯೋಗರ್ಡ್ ಮತ್ತು ಆ್ಯಪಲ್ ಕೂಡ ಇಟ್ಟಿದ್ದಾರೆ ಅದರ ಜೊತೆಗೆ ನನಗೆ ಚಪಾತಿ ರೈಸ್ ಕರಿ ಸೊ ಇದೆಲ್ಲ ನಮಗೆ ಹಾಸ್ಪಿಟಲಲ್ಲೇ ನಮಗೆ ಯಾವುದಾದ್ರೂ ಫುಡ್ ಅಲರ್ಜಿ ಇದೆಯಾ ಅದೆಲ್ಲ ಕೇಳಿಬಿಟ್ಟು ಸೊ ನಮಗೆ ಫುಡ್ನ ಕಳಿಸ್ಕೊಟ್ರು ಮನೆಯಿಂದ ಮಾಡ್ಕೊಂಬರ್ಲಿಕ್ಕೆ ಅಮ್ಮ ಇವತ್ತು ಬೆಳಗ್ಗೆ ಬರ್ತಾ ಇದ್ದಾರೆ ಸೊ ಅಜ್ಜಿ ಇರೋದ್ರಿಂದ ಅಜ್ಜಿಗೆ ಮಾಡೋಕ್ಕಾಗೋದಿಲ್ಲ ಸೊ ಪೇಷೆಂಟ್ಗೆ ಹಾಸ್ಪಿಟಲ್ನಲ್ಲೇ ಕೊಡ್ತಾರೆ ಅಂತ ಹೇಳಿದ್ರು ಅದಕ್ಕಾಗಿ ಅಜ್ಜಿ ಮತ್ತು ರಾಜು ಹೊರಗಡೆ ಊಟ ಮಾಡ್ಕೊಂಬಂದರು ಸೊ ಫ್ರೆಂಡ್ಸ್ ಇವೆಲ್ಲದನ್ನ ನಾನು ನಿಮ್ಮ ಜೊತೆ ಸಪ್ರೇಟಾಗಿ ಡಿಟೇಲ್ ಆಗಿ ಮನೆಗೆ ಬಂದಮೇಲೆ ಒಂದು ವ್ಲಾಗ್ ಖಂಡಿತವಾಗ್ಲೂ ಮಾಡ್ತೀನಿ ಎಲ್ಲರಿಗೂ ಡೌಟ್ ಇದ್ದೇ ಇರುತ್ತೆ ಸೊ ನನಗಂತೂ ಸಿಕ್ಕಾಪಟ್ಟೆ ಭಯ ಇತ್ತು ಹೆಂಗಿರುತ್ತೋ ಹೆಂಗಿಲ್ಲೋ ಅಂತ ಇಷ್ಟು ಈಸಿಯಾಗಿ ನನ್ನ ಡೆಲಿವರಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಇದೆಲ್ಲದನ್ನ ನಿಮ್ಮ ಜೊತೆ ಸಪ್ರೇಟಾಗಿ ನಾನೊಂದು ವ್ಲಾಗ್ನಲ್ಲಿ ಶೇರ್ ಮಾಡ್ಕೊತೀನಿ ಹಾಗೆ ಹಾಸ್ಪಿಟಲ್ನ ಬಿಲ್ ಎಷ್ಟಾಯಿತು ತ್ರೀ ಡೇಸ್ಗೆ ಸೊ ಇವೆಲ್ಲ ಅದನ್ನು ನಾನು ನೋಡಿಬಿಟ್ಟು ಶಾಕ್ ಆಗಿಬಿಡ್ತು ನನಗೆ ಬಿಲ್ಸ್ ಎಲ್ಲ ಎಷ್ಟು ಬರುತ್ತೋ ಅಂತ ಸೊ ಇದೆಲ್ಲ ಸಪ್ರೇಟಾಗಿ ವ್ಲಾಗ್ ಮಾಡ್ತೀನಿ ಮಿಸ್ ಮಾಡಿದೆ ಇರಿ ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡ್ತೀನೇನೋ ಅಂದ್ಕೊಂಡಿದ್ದೆ ಎಷ್ಟು ಆ್ಯಕ್ಟಿವ್ ಆಗಿದ್ದೀನಿ ನೋಡಿ ಸೊ ನನ್ಗೆ ಡೆಲ್ವರಿ ಆಗಿರೋ ರೀತಿಯಾಗೇ ಇಲ್ಲ ಆರಾಮಾಗಿದ್ದೀನಿ ಆದರೆ ಸ್ವಲ್ಪ ನನ್ನ ಫೇಸ್ನಲ್ಲಿ ಕಾಣಿಸ್ತಾ ಇದೆ ಯಾಕೆಂದರೆ ನೈಟ್ ಸ್ವಲ್ಪ ನಿದ್ದೆ ಇರಲಿಲ್ಲ ಹಾಗಾಗಿ ನನಗೆ ಡೆಲಿವರಿ ಆದ ತಕ್ಷಣ ಅವರು ವಾಟರ್ ಮೆಲನ್ ಜ್ಯೂಸ್ ಕೊಟ್ಬಿಟ್ರು ನನಗಿದೇನಪ್ಪ ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಸೊ ಇದೆಲ್ಲದೂ ಕೂಡ ನಾನು ತೊಗೋಬೋದು ಅಂತ ಹೇಳಿ ಡಾಕ್ಟರೇ ಸಜೆಸ್ಟ್ ಮಾಡಿರೋದ್ರಿಂದ ಸೊ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಧೈರ್ಯವಾಗಿ ನೀನೆಲ್ಲನೂ ತಿನ್ಬೋದು ಅಂತ ಹೇಳಿದ್ದಾರೆ ನೋಡ್ತಾ ಇರ್ಬೋದು ಪಾಪು ಹಿಂದೆ ಮಲ್ಕೊಂಡಿದೆ ಸೊ ಅವಳು ಎದ್ದೊಳಷ್ಟರಲ್ಲಿ ನಾನು ಊಟ ಮಾಡಬೇಕು ಅಂತ ಹೇಳಿ ಬೇಗ ಬೇಗ ಊಟ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಹಾಸ್ಪಿಟಲ್ನ ಸೆಕೆಂಡ್ ವ್ಲಾಗ್ ಕೂಡ ಮಾಡ್ತೀನಿ ನಮ್ಮ ರೂಮ್ ಹೇಗಿದೆ ಹಾಗೆ ಇಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಅದೆಲ್ಲದ್ರನ್ನ ಸೆಕೆಂಡ್ ವಿಡಿಯೋದಲ್ಲಿ ಮಾಡ್ತೀನಿ ಫ್ರೆಂಡ್ಸ್ ನಾಳೆ ಸೆಕೆಂಡ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಾಳೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್